75 ವರ್ಷ ಕಳೆದ್ರು ಇನ್ನೂ ಕೂಡ ಶೇಕಡ 74% ಜನ ಭೂ ಹಿಡಿತ ಇಲ್ಲದವರು, ಶೇಕಡ 10,000 ವಾರ್ಷಿಕ ಆದಾಯವಿಲ್ಲದಿರುವವರು ಇನ್ನೂ ಇದ್ದೀವಿ ಅಂತಂದ್ರೆ ಯಾವ ಗನಂದಾರಿ ಕೆಲಸ ಆಗಿದೆ? ನಿಜವಾದ ರೋಗ ಅಧಿಕಾರಹೀನತೆ, ಅಸಮಾನತೆ, ಕುತಂತ್ರ, ಷಡ್ಯಂತ್ರ, ಇದನ್ನು ಹರಡುವ ವೈರಾಣುಗಳು ಸಮಾಜದಲ್ಲಿ ಸಾಕಷ್ಟಿದ್ದಾವೆ. ರಾಜ್ಯ ರಾಷ್ಟ್ರ ಪ್ರಚಲಿತ ವಿದ್ಯಮಾನ ಬೆಳೆದು ಬಂದ ಗತಿ, ನಮ್ಮ ಇತಿಹಾಸ, ಸಂಸ್ಕೃತಿ, ಶಿಕ್ಷಣ, ಮುಂದಾಗಬೇಕಾದ ಮಹತ್ತರ ಘಟನೆ, ಅದರಲ್ಲಿ ಪಾಲ್ಗೊಳ್ಳುವಿಕೆ ಬಗ್ಗೆ ಇರುವ ವೈಚಾರಿಕತೆ ಇಲ್ಲದಿರುವ ಅಶಕ್ತರು. ಎರಡು ಸಾವಿರದ 2011 ಜನಗಣತಿಯ ಪ್ರಕಾರ ಒಟ್ಟು ಈ ದೇಶದಲ್ಲಿ 1297 ಎಸ್ ಸಿ ಪಂಗಡಗಳಿದೆ, ಎಸ್ ಸಿ ವರ್ಗಗಳಿದೆ. 812 ಪರಿಶಿಷ್ಟ ಪಂಗಡಗಳಿದೆ. ರಾಜ್ಯದಲ್ಲಿ 101 ಎಸ್ ಸಿ ಒಳಪಂಗಡಗಳು, 50 ಹೆಚ್ಚು ಪರಿಶಿಷ್ಟ ಪಂಗಡ, 10,00,000 ಕುಟುಂಬ ನಾಯಕ ಸಮುದಾಯದ್ದು, 10,00,000 ಕುಟುಂಬ, 4-5 ಜನರನ್ನು ಹೊಂದಿರೋ 10,00,000 ಕುಟುಂಬಗಳಿದೆ. 10,00,000 ಕುಟುಂಬ ಅಂದರೆ 10,00,000 ತಾಯಂದಿರಿದ್ದಾರೆ, 10,00,000 ತಂದೆಯರಿದ್ದಾರೆ. ಈ 10,00,000 ಕುಟುಂಬಗಳು, ಇದರಲ್ಲಿ ಭೂ ಒಡೆತನ ಇಲ್ಲದಿರುವವರು ಶೇಕಡ 90% ಹೆಚ್ಚು, ಲ್ಯಾಂಡ್ಲೆಸ್ ಡೈಲಿ ವೇಜ್ ಲೇಬರ್ಸ್ 90%, ವಾರ್ಷಿಕ ವರಮಾನ 10,000 ಕಡಿಮೆ ಇರುವವರು. ವಾರ್ಷಿಕ ವರಮಾನ ಅಂದರೆ 365 ದಿನಗಳ ಕಾಲ ಕುಟುಂಬದ ವಯಸ್ಕ ವ್ಯಕ್ತಿ ದುಡಿದ ನಂತರವೂ ಕೂಡ ವರ್ಷದ ಒಟ್ಟು ಆದಾಯ 10,000 ಕಡಿಮೆ ಇರೋರು ಶೇಕಡ 74% 74%. ವಿದ್ಯಾವಂತರ ಸಂಖ್ಯೆ ಒಂದು ವೇಳೆ 100% ಇಡೀ ಜನಾಂಗದ ಅಂಕಿ ಸಂಖ್ಯೆಯನ್ನು ನೋಡಿದರೆ ನೌಕರರು ಅನಿಸಿಕೊಂಡವರು ಶೇಕಡ 5%, 3% ಕಡಿಮೆ ಆ್ಯಕ್ಚುಲಿ. ವಿದ್ಯಾವಂತರು ಅನಿಸ್ಕೊಂಡವರು ವಿದ್ಯಾರ್ಥಿಗಳು ಶೇಕಡ 20%. ಶೇಕಡ 75% ನಮ್ಮ ಜನಸಂಖ್ಯೆ ಅಶಕ್ತರಿದ್ದೀವಿ. ರಾಜ್ಯ ರಾಷ್ಟ್ರ ಪ್ರಚಲಿತ ವಿದ್ಯಮಾನ ಬೆಳೆದು ಬಂದ ಗತಿ, ನಮ್ಮ ಇತಿಹಾಸ, ಸಂಸ್ಕೃತಿ, ಶಿಕ್ಷಣ, ಮುಂದಾಗಬೇಕಾದ ಮಹತ್ತರ ಘಟನೆ, ಅದರಲ್ಲಿ ಪಾಲ್ಗೊಳ್ಳುವಿಕೆ ಬಗ್ಗೆ ಇರುವ ವೈಚಾರಿಕತೆ ಇಲ್ಲದಿರುವ ಅಶಕ್ತರು, ಅಬಲರು, ಅವಿದ್ಯಾವಂತರು, ಧ್ವನಿ ಇಲ್ಲದವರು. ಹಾಗಿದ್ರೆ ನೌಕರ ಸಮಾವೇಶದಿಂದ, ಒಂದು ಅರಿವಿನ ಜಾತ್ರೆಯಿಂದ, ನಮ್ಮದೇ ಆದ 7ನೇ ವಾರ್ಷಿಕ ಸಾಂಸ್ಕೃತಿಕ ಹಬ್ಬದಿಂದ, ಇಲ್ಲಿ ನಡೆಯುವ ಎಲ್ಲ ವಿಚಾರ ಗೋಷ್ಠಿಗಳಿಂದ, ನಮ್ಮ ನಮ್ಮ ಮನೆಗಳಿಗೆ ನಾವು ತೆಗೆದುಕೊಂಡು ಹೋಗಬೇಕಾದ ಸಂದೇಶ ಏನು? ಗತವೈಭವ ಹೌದು, ಪೆರಿಯಾರ್ ನಮ್ಮವರು, ಸಿಂಧೂರ ಲಕ್ಷ್ಮಣ ನಮ್ಮವನು, ಮದಕರಿ ನಾಯಕ ನಮ್ಮವನು, ಓಬಣ್ಣ ನಾಯಕ ನಮ್ಮವನು, ಮಾರಪ್ಪ ನಾಯಕ ನಮ್ಮವನು, ವೆಂಕಟಪ್ಪ ನಾಯಕ ನಮ್ಮವನು, ಸಿಂಗ ನಾಯಕ ನಮ್ಮವನು, ಹಲಗಲಿಯ ಬೇಡರ ಜಗದಣ್ಣ ಬಾಬಣ್ಣ ನಮ್ಮವನು, ಮಹರ್ಷಿ ವಾಲ್ಮೀಕಿ ನಮ್ಮವರು, ಎಲ್ ಜಿ ಹಾವನೂರು ನಮ್ಮವರು, ತಿಪ್ಪೇಸ್ವಾಮಿಯವರು ನಮ್ಮವರು. ಸುಮಾರು 50 ಹೆಚ್ಚು ಹರ್ತಿಕೋಟೆ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಒಂದು
ಪ್ರಕಾಶನವನ್ನು ಹಾಕಿಕೊಂಡು ಸ್ಥಾಪಿಸಿ ಸ್ವಂತ ಹಣದಲ್ಲಿ ಇಡೀ ಸಮುದಾಯದ ಸಾಂಸ್ಕೃತಿಕ ಸಾಮಾಜಿಕ ಚರಿತ್ರೆಯನ್ನು ಕಾಪಾಡುತ್ತಿರುವವರು ನಮ್ಮವರು ಹರ್ತಿಕೋಟಿ ವೀರೇಂದ್ರ ಸಿಂಹನಂತ ಸಾಹೇಬ್ರಂಥವರು. ಇತ್ತೀಚೆಗೆ ಅಮರೇಶ್ ಯಾತಗಲ್ ಮತ್ತು ಅವರ ಸಂಪೂರ್ಣ ತಂಡ ನೌಕರರ ಬಳಗದಲ್ಲಿ ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಸದಾ ತಮ್ಮ ಕ್ರಿಯಾಶೀಲತೆಯಿಂದ ಎಚ್ಚೆತ್ತಿಸುವ ನಮ್ಮ ಪಂಪಾಪತಿ ವೆಂಕಟಪ್ಪ ನಾಯಕ ಇವರೆಲ್ಲರೂ ನಮ್ಮವರೇ. ಹಾಗಿದ್ರೆ ಆ ರಾಜಮನೆತನಗಳ ಇತಿಹಾಸ, ಆ ಚಾರಿತ್ರಿಕ ಋಷಿ ಪರಂಪರೆ ಅದು ಕೇವಲ ಪುಸ್ತಕಕ್ಕೆ ಸೀಮಿತ ಆದರೆ ಜಾತ್ರೆಯಲ್ಲಿ ಬಂದು ಜೈಕಾರ ಹಾಕಿ ಮನೆಗಳಿಗೆ ವಾಪಸ್ ಹೋಗಿಬಿಟ್ರೆ ಸಾಕೆ. ಹಾಗಿದ್ರೆ ಅಲ್ಲಿಂದ ಕಲಿಯಬೇಕಾದದ್ದೇನು? ಇಡೀ ಜಗತ್ತಿಗೆ ಸಾಂಸ್ಕೃತಿಕ ಶಿಕ್ಷಣ, ಶಿಕ್ಷಣದ ಮೂಲಕವೇ ಸಂಕ್ರಾಂತಿ ಬದಲಾವಣೆಗೆ ಇನ್ನೊಂದು ಹೆಸರಾದ ಈ ಎಲ್ಲ ಮಹಾನ್ ವ್ಯಕ್ತಿಗಳಿಂದ ನಾವು ಕಲಿಯಬೇಕಿದೆ, ಕಲಿಯಲೇಬೇಕಿದೆ. ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಕೂಡ ಶಿಕ್ಷಣ ಮಾತ್ರ ಪರಿಹಾರ. ಆ ಶಿಕ್ಷಣ ಪರಿಹಾರ ಅನ್ನೋದಾದರೆ ಕಲಿಕೆ ಅನ್ನೋದು ಪ್ರೈಮರಿ SLC PUC ಡಿಗ್ರಿ ಕಲಿಯೋದಂದರೆ ಮಾತ್ರ ಕಲಿಕೆನಾ? PhD ನೌಕರಿ ತೆಗೆದುಕೊಳ್ಳೋದು ಮಾತ್ರ ಬದಲಾವಣೆನಾ? ಕಲಿಕೆ ಎಲ್ಲರೂ ಕಲಿಯಬೇಕಾಗಿದೆ. ಬೇಡನಾಗಿದ್ದ ಬೇಟೆಗಾರನಿಗನ್ನಾಗಿ ಒಂದು ಮಹತ್ತರ ಘಟನೆ, ನಾರದನ ಸಂಪರ್ಕನಿಂದ ಬದಲಾದ ಮೂಲ ಪುರುಷ ಮಹರ್ಷಿ ವಾಲ್ಮೀಕಿಯಿಂದ ನಾವು ಬದಲಾವಣೆಯನ್ನು ಕಲಿಯಬೇಕಾಗಿದೆ. ಇನ್ನೂ ನಮ್ಮಲ್ಲಿ ಬಹಳಷ್ಟು ಬೇಟೆಯಾಡುವ ರತ್ನಾಕರನಿದ್ದಾನೆ, ನಮ್ಮಲ್ಲಿದ್ದಾನೆ. ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ, ಚಿಕ್ಕೋಡಿಯಿಂದ ಹಿಡಿದು ಮಂಗಳೂರವರೆಗೆ, ಉಡುಪಿ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ದಾವಣಗೆರೆ, ಗದಗ, ಬಳ್ಳಾರಿ, ಕೊಪ್ಪಳ, ಬಾಗಲಕೋಟೆ, ಬಿಜಾಪುರ, ಅಲ್ಲಿ ವಾಸಿಸುವ ನಾಯಕರ ಬೀದಿಯ ಪ್ರತಿ ಮನೆಯಲ್ಲಿ ಇನ್ನೂ ಬೇಟೆಯಾಡುವ, ನಾಗರಿಕತೆಗೆ ಪರಿಚಯವಾಗದ ರತ್ನಾಕರನಿದ್ದಾನೆ. ಬದಲಾಗಬೇಕಲ್ಲ. ಬಿಲ್ಲು ಬತ್ತಳಿಕೆ ಖಡ್ಗವನ್ನು ಬಿಟ್ಟು ಆ ಬದಲಾವಣೆ ಸಂಕ್ರಮಣ ನಮ್ಮಲ್ಲಾಗಬೇಕಲ್ಲ. ಶಿಸ್ತಿನ ನಾಯಕ ಶಿವಪ್ಪ ನಾಯಕ, ಕೆಳದಿಯ ವಂಶಸ್ಥ, ಸ್ವಾಭಿಮಾನ ಪರಾಕ್ರಮಕ್ಕೆ ಹೆಸರಾದ ಮದಕರಿ ನಾಯಕ, ಪರನಾರಿ ಸಹೋದರ ಎಂದ ಗಂಡುಗಲಿ ಕುಮಾರರಾಮ, ಇದಕ್ಕೂ ಇವುಗಳನ್ನು ಹೊರತುಪಡಿಸಿಯೂ ಕೂಡ ಹಲವಾರು ಜನ ಕೋಟೆ ಕೊತ್ತಲಗಳನ್ನು ಕಟ್ಟಿ ಸಾಂಸ್ಕೃತಿಕ ಹಿರಿಮೆಯನ್ನು ಮಾಡಿದ ಆ ವ್ಯಕ್ತಿಗಳಿಂದ ನಾವು ಕಲಿಯಬೇಕಾಗಿದೆಯಲ್ಲ. ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆಯಾ? ನಾವೇನು ಮಾಡ್ಬೇಕಪ್ಪ? ಹಾಗಿದ್ರೆ 5% ಇರತಕ್ಕಂಥ ನೌಕರರು ನಮ್ಮನ್ನೇ ನಂಬಿದಾರಲ್ಲೆಲ್ಲ. 10 ಲಕ್ಷದಲ್ಲಿ ಕೇವಲ 500 ಕುಟುಂಬಗಳು ಮಾತ್ರ ನೌಕರರಿಗೆ ಸೀಮಿತ ಆದರೆ 995,500 ಕುಟುಂಬಗಳಿಗೆ ನಾವು ಮೆದಳಂತಿದ್ದು ಆ 5% ಜನ ಬುದ್ಧಿಯಾಗಿ ಸಮಾಜದ ಆತ್ಮ ಸಾಕ್ಷಿಯಾಗಿ ಆ 20% ಇರೋ ವಿದ್ಯಾರ್ಥಿ ವಿದ್ಯಾವಂತ ಜನರನ್ನ ನರನಾಡಿಗಳನ್ನಾಗಿ ಉಪಯೋಗಿಸಿಕೊಂಡು 75% ಗ್ರಾಮೀಣ ಭಾಗದಲ್ಲಿರುವ ಆ ರೈತರಿಗೆ, ಮಹಿಳೆಯರಿಗೆ, ಅಶಕ್ತರಿಗೆ, ನಿರುದ್ಯೋಗ ಯುವಕರಿಗೆ ಸಂಚಲನ ಮೂಡಿಸಬೇಕಲ್ಲ. ಅರಿವಿನ ಈ ಜಾತ್ರೆ ಆ ಬೀದಿಗಳಿಗೆ ತಲುಪಬೇಕಲ್ಲ. ಆ ತಲುಪಬೇಕು ಅಂತಂದರೆ ನನಗೆ I don't know ಭಾಳ ನೋಡಿಬಿಟ್ಟೆ ನಾನು. 39 ವರ್ಷ, 15 ವರ್ಷ ಇಲಾಖೆಗೆ ಸೇರಿ, 15 ವರ್ಷ ಆಯ್ತು ನೌಕರಿಗೆ ಸೇರಿ. 2008 ಎಕ್ಸಾಮ್ ಬರೆದಿದ್ದು. ನಾನು ಕಲಬುರಗಿಯಲ್ಲಿ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದೆ, ಅಸಿಸ್ಟೆಂಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬೆಳಗಾವಿ ಆಗಿದ್ದೆ,
ಸಹಾಯಕ ಪೊಲೀಸ್ ಅಧೀಕ್ಷಕ, ಇಂದಿನ ವಿಜಯನಗರ ಜಿಲ್ಲೆಗಿದ್ದೆ. ಇದೇ ಜಿಲ್ಲೆಗೆ 11 ವರ್ಷಗಳ ಹಿಂದೆ 3 ತಿಂಗಳ ಕಾಲ ಎಸ್ ಪಿ ಆಗಿದ್ದೆ, ಹಾಸನ ಎಸ್ ಪಿ ಆಗಿದ್ದೆ, ಶಿವಮೊಗ್ಗ ಎಸ್ ಪಿ ಆಗಿದ್ದೆ, ಮೈಸೂರು ಎಸ್ ಪಿ ಆಗಿದ್ದೆ, ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಆಗಿದ್ದೆ, ಡಿ ಸಿ ಪಿ ವೆಸ್ಟ್ ಆಗಿದ್ದೆ, ಸಿ ಐ ಡಿಯಲ್ಲಿರುವ ಎಲ್ಲ ವಿಭಾಗ, ಸ್ಪೆಷಲ್ ಎನ್ಕ್ವೈರಿ, ಸೈಬರ್ ಕ್ರೈಮು, ಎಚ್ ಎಂಡ್ ಬಿ, ಅಡ್ಮಿನ್ನು, ಸುಡುಗಾಡ್ ಸೊಂಟಿ ಕೊಂಬ, ಎಲ್ಲಕ್ಕೂ ಎಸ್ ಪಿ ಆಗಿದ್ದೆ. ಡಿ ಐ ಜಿ ಆಗಿ ಕಿಯೋ ನಕ್ಸಲ್ಲೂ ಇದ್ದೆ, ಈಗ ಫೈರ್ ಸರ್ವಿಸ್ಗೆ ಬಂದಿದ್ದೀನಿ. ಈ ಪಾಲಿಸಿ ಮೇಕಿಂಗ್ ರಾಜ್ಯ ರಾಷ್ಟ್ರ ಒಳಸುಳಿಗಳನ್ನು ನಾನು ಬಲ್ಲೆ, ಷಡ್ಯಂತ್ರಗಳನ್ನು ನಾನು ಬಲ್ಲೆ, ಹೇಗೆ ಕೆಲಸ ಆಗುತ್ತೆ ಅನ್ನೋದನ್ನು ನಾನು ಬಲ್ಲೆ. ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ. ಶಿಕ್ಷಣ ಸಂಘಟನೆ ಹೋರಾಟ, ಬಾಬಾ ಸಾಹೇಬ್ರು ಹೇಳಿದ್ದಾರೆ. ನಮ್ಮ ಜವಾಬ್ದಾರಿ ಬಹಳ ಇದೆ ಅಂತ ಹೇಳಿದ್ದಾರೆ. ಬಡತನ ಅನ್ನೋದು ನಿಜವಾದ ರೋಗ ಅಲ್ಲ, ಅದು ರೋಗದ ಲಕ್ಷಣ. ನಿಜವಾದ ಬಡತನ ಅಸಮಾನತೆ, ಅಧಿಕಾರಹೀನತೆ. ಐ ರಿಪೀಟ್ ಇಟ್, ಇನ್ನೊಂದ್ಸಾರಿ ಪುನರುಚ್ಚರಿಸ್ತೇನೆ. ಬಡತನ ಅನ್ನೋದು ನಿಜವಾದ ರೋಗ ಅಲ್ಲ, ಅದು ರೋಗದ ಲಕ್ಷಣ. ನಿಜವಾದ ರೋಗ ಅಧಿಕಾರಹೀನತೆ, ಅಸಮಾನತೆ, ಕುತಂತ್ರ, ಷಡ್ಯಂತ್ರ. ಇದನ್ನು ಹರಡುವ ವೈರಾಣುಗಳು ಸಮಾಜದಲ್ಲಿ ಸಾಕಷ್ಟಿದ್ದಾವೆ. ಎಷ್ಟು ದಿವಸ ಈ ರೋಗ ಕಂಡುಕೊಂಡಿರೋದು? ಕೇಂದ್ರ ಸರ್ಕಾರದ 50 ಇಲಾಖೆ, ರಾಜ್ಯ ಸರ್ಕಾರದ 34 ಇಲಾಖೆ, ರಾಜ್ಯ ಸರ್ಕಾರದ 328,000 ಒಂದು ವರ್ಷಕ್ಕೆ ಕೋಟಿ ಬಜೆಟ್, 28,000 ಕೋಟಿ ಎಸ್ ಸಿ ಎಸ್ ಟಿಗೆ ಸಿ ಮೀಸಲಾಗಿ ಇಟ್ಟಿರೋದು, ಸಾವಿರಾರು ಶಾಲೆಗಳಂತೆ, ಸಾವಿರಾರು ಯೋಜನೆಗಳಂತೆ 75 ವರ್ಷ ಕಳೆದ್ರೂ